नमस्कार वीक्षकरे कर्नाटक एक्सप्रेस तमगेल्लरिगू स्वागत नानु तौसी संसत्तिन एरडु मसूदेगळन्नु मत्तु सुप्रीम कोर्ट आदेश संख्ये SP 8/481/2002 TMAF फौंडेशन प्रकरणवन्नु ಅನುಷ್ಠಾನಗೊಳಿಸಬೇಕೆಂದು ಅಖಿಲ ಕರ್ನಾಟಕ ಅಲ್ಪಸಂಖ್ಯಾತರ ಸಾಮಾಜಿಕ ನ್ಯಾಯ ಸಮಾನ ಅವಕಾಶ ಹಕ್ಕುಗಳಿಗಾಗಿ ಹೋರಾಟದ ಒಕ್ಕೂಟದಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ರಾಜ್ಯ ಸರ್ಕಾರ ಸನ್ 2023-24 ಸಾಲಿಗಾಗಿ ಒಟ್ಟು ಅಂದಾಜು ಬಜೆಟ್ 3.35 ಲಕ್ಷ ಕೋಟಿಗಳು ಅನುದಾನ ಮಂಜೂರಾತಿಸುವುದು ತಿಳಿದು ಬಂದಿದೆ. ಒಟ್ಟಾರೆ ರಾಜ್ಯ ಬಜೆಟ್ ಗಾತ್ರದ ಮೂಲ ಪ್ರಕಾರ 15%ರಷ್ಟು ಅಲ್ಪಸಂಖ್ಯಾತರ ಸಾಮಾನ್ಯ ಶಿಕ್ಷಣ ಮತ್ತು ಕಲ್ಯಾಣ ಕಾರ್ಯಕ್ರಮಗಳಿಗಾಗಿ ಹಾಗೂ ಇತರ ಯೋಜನೆಗಳಿಗೆ ರೂಪಾಯಿ 5025 ಕೋಟಿ ಅನುದಾನ ಮಂಜೂರಾತಿಸಲು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಮನವಿ ಸಲ್ಲಿಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ 15% ಕಾರ್ಯಕ್ರಮಗಳನ್ನು ಇಲ್ಲಿವರೆಗೆ ಅನುಷ್ಠಾನಗೊಂಡಿರುವುದಿಲ್ಲ. 2005ರಲ್ಲಿ ಕೇಂದ್ರ ಸರ್ಕಾರ 15% ಪ್ರೋಗ್ರಾಮ್ ಅನುಷ್ಠಾನಗೊಳಿಸಲಿಕ್ಕೆ ರಾಷ್ಟ್ರಪತಿ ಅನುಮೋದನೆ ನೀಡಿತು. ಅಲ್ಲಿಂದ ಇಲ್ಲಿವರೆಗೆ ಅದನ್ನು ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಿರುವುದಿಲ್ಲ. ಈ ಯೋಜನೆಯಲ್ಲಿ ಅಲ್ಪಸಂಖ್ಯಾತರ ಶಿಕ್ಷಣ, ಸಾಮಾಜಿಕತೆ ಮತ್ತು ಧಾರ್ಮಿಕ ಶಿಕ್ಷಣ ಮತ್ತು ಸ್ವಯಂ ಉದ್ಯೋಗದಲ್ಲಿ ತೊಡಗಲಿಕ್ಕೆ ಮತ್ತು ಮೂಲಭೂತ ಸೌಕರ್ಯ ನಡೆಯಲಿಕ್ಕೆ ಸರ್ಕಾರ ಸಾಕಷ್ಟು ಅವಕಾಶಗಳು ನೀಡಿದೆ. ಅದನ್ನು ರಾಜ್ಯ ಸರ್ಕಾರ ಅದನ್ನು ತಿರಸ್ಕರಿಸಿ ತಮ್ಮದೇ ಆದ ಒಂದು ಕ್ರಿಯಾಯೋಜನೆಯನ್ನು ತಯಾರು ಮಾಡಿಕೊಂಡು ಸರ್ಕಾರಕ್ಕೆ ಒಂದು ಬೋಗಸ್ ಖರ್ಚು ಹಾಕಿ ನಾವು ಇಷ್ಟು ಖರ್ಚು ಮಾಡಿದ್ದು ಅಂತ ತೋರಿಸ್ತಾರೆ. ಬಟ್ ಅದನ್ನು ಬೇಕಾಗಿಲ್ಲ. ನಾವೇನಂತೀವಿ, ನಮ್ಮ ಸಮುದಾಯಕ್ಕೆ ನಿಜವಾದ ಸಾಮಾಜಿಕತೆ ಮತ್ತು ಶೈಕ್ಷಣಿಕತೆ ಮತ್ತು ಧಾರ್ಮಿಕ ಶಿಕ್ಷಣ ಕೇಂದ್ರಗಳಿಗೆ ಅದನ್ನು ಕೊಡಬೇಕಂಥೇಳಿ ಸಂವಿಧಾನ ವಿಧಿ 30(1) ಪ್ರಕಾರ ಮತ್ತು 240(348) ಪ್ರಕಾರ ಸಂವಿಧಾನದಲ್ಲೇ ಅದನ್ನು ಅವಕಾಶ ಅಳವಡಿಸಲಾಗಿದೆ. ಅದ್ರ ಪ್ರಕಾರ ಮಾಡ್ತಾ ಇಲ್ಲ. ಅದಕ್ಕೆ ನಾವು ಇನ್ನೊಂದು ಏನಪ್ಪ ಅಂದರೆ, ರಾಜ್ಯ ಸರ್ಕಾರ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ದಿನಾಂಕ 27/7/2006 ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಬಜೆಟ್ ಬಗ್ಗೆ ಒಂದು ಪತ್ರಿಕೆ ಹೊರಡಿಸಿದ್ದಾರೆ. 3,35,000 ಕೋಟಿ ಅನುದಾನ ಈ ವರ್ಷದ 2023-24 ಸಾಲಿಗೆ ಕೊಡಲು ಅವಕಾಶ ಇದೆ ಅಂತೇಳಿ ಹೇಳಿದ್ದಾರೆ. ಅದರ ಪ್ರಕಾರ ಒಟ್ಟು ನಮ್ಮ ರಾಜ್ಯದ ಬಜೆಟ್ ಆದಾಯದ ಪ್ರಕಾರ ನಮಗೆ ಸಂಸತ್ತಿನ ಏನು ಒಂದು ಅದು 15% ಪ್ರೋಗ್ರಾಮ್ ನಿಮ್ಮ ಅನೌನ್ಸ್ ಆಗಿದೆ, ಅದ್ರ ಪ್ರಕಾರ 15% ಅಮೌಂಟ್ ನಮ್ಮ ಮೀಸಲಾತಿ ಕೊಡಬೇಕಾಗ್ತದೆ. ಆ 15% ಅಮೌಂಟ್ರೊಳಗೆ ನಮಗೆ ಏನಪ್ಪ ಅಂದ್ರೆ ಶಿಕ್ಷಣ, ಸಾಮಾಜಿಕತೆ, ಧಾರ್ಮಿಕ ಶಿಕ್ಷಣ, ಸ್ವಯಂ ಉದ್ಯೋಗದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ. ಮತ್ತು ಅದರಾಗ ಏನಪ್ಪ ಅಂದರೆ, ಮೊದಲನೇದು ಮೂಲ ಮುಖ್ಯ 2025 ಕೋಟಿ ರೂಪಾಯಿ ಆಗ್ತದೆ ಒಟ್ಟು ಬಜೆಟ್ನ 15% ಒಟ್ಟು ಅಮೌಂಟ್ ಅವರು ಬಜೆಟ್ ಇಟ್ಟದ್ದು ಈ ಸಲ 3,35,00,000 ಕೋಟಿ ಅನುದಾನ ರಾಜ್ಯದ್ದು. ಅದರಲ್ಲಿ 15% ನಮ್ಮ ಸಮುದಾಯ ಕೊಟ್ಟರೆ 5,25,000 ಕೋಟಿ ರೂಪಾಯಿ ಆಗ್ತದೆ. ಆ 25,25,25 ಕೋಟಿ ಒಳಗೆ ನಮಗೆ ಯಾವ್ಯಾವ ವರ್ಗಕ್ಕೆ ಎಷ್ಟು ಕೊಡಬೇಕು ಅಂತೇಳಿ ನಾವು ಮನೆಯಲ್ಲಿ ಸಲ್ಲಿಸಿದ್ದೀವಿ. ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಮತ್ತು ಇವತ್ತಿನ ದಿನ ಜಿಲ್ಲಾಧಿಕಾರಿಗಳನ್ನು ಸಲ್ಲಿಸಿದ್ದೀವಿ. ಮೊದಲನೇದು ಪ್ರಧಾನಮಂತ್ರಿಗಳ ಮುಖ್ಯ ಯೋಜನೆ ಅಡಿಯಲ್ಲಿ ಸಾಮಾಜಿಕ ಶಿಕ್ಷಣ ಮತ್ತು ಸಾಮಾನ್ಯ ಶಿಕ್ಷಣ ಇದಕ್ಕೆ 2,500 ಕೋಟಿ ರೂಪಾಯಿ ಮೀಸಲಾತಿ ಇಡಬೇಕು. ಎರಡನೇದು ಧಾರ್ಮಿಕ ಮತ್ತು ಮದರಸಾಗಳಿಗೆ 1,800 ಕೋಟಿ ರೂಪಾಯಿ ಮೀಸಲಾತಿ ಇಡಬೇಕು. ಮೂರನೇದು ಸ್ವಯಂ ಉದ್ಯೋಗದಲ್ಲಿ ತೊಡಗಲಿಕ್ಕೆ ಮತ್ತು ಬ್ಯಾಂಕಿನ ಸಾಲ ಸಬ್ಸಿಡಿ ಅಮೌಂಟ್ ಪರವಾಗಿ ಅದನ್ನು ಏನಪ್ಪ ಅಂದರೆ ಸರ್ಕಾರ ವಿತರಣೆ ಮಾಡಬೇಕು. ಅದಕ್ಕೆ 725 ಕೋಟಿ ರೂಪಾಯಿ ಇಡಬೇಕು. ಒಟ್ಟು 5,025 ಕೋಟಿ ರೂಪಾಯಿ ನಮಗೆ ಈ ವರ್ಷ ಬಜೆಟ್ನಲ್ಲಿ ಪ್ರಯೋಜನ ನೀಡಬೇಕಂತೇಳಿ ನಮ್ಮ ಸರ್ಕಾರಕ್ಕೆ ಬೇಡಿಕೆ ಇದೆ. ಏನು ಮಾಡ್ತದೆ ಇವತ್ತೇನಿಲ್ಲ, ಅದೇ ನಾವು ಸರ್ಕಾರಕ್ಕೆ ನಾವು ಈಗಾಗಲೇ 27ನೇ ತಾರೀಕಿಗೆ ನಾವು ಮುಖ್ಯಮಂತ್ರಿ ಲೆಟರ್ ಬರೆದಿವಿ. ಅದ್ರ ಬಗ್ಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಳ್ಳಿಸಿ ನಾವು ಇವತ್ತು ಮತ್ತೆ ಅರ್ಜಿ ಕೊಟ್ಟಿದ್ದೀವಿ. ನೀವು 2-3 ದಿನದಿಂದ ಸರ್ಕಾರಕ್ಕೆ ತಿಳಿಸ್ಬೇಕು, ಯಾಕಂದ್ರೆ ಸರ್ಕಾರ ಅದೇ ಅಧಿವೇಶನ 3ನೇ ತಾರೀಕು ಸ್ಟಾರ್ಟ್ ಆಗ್ತದೆ. 7ನೇ ತಾರೀಕು ಬಜೆಟ್ ಇದೆ. ಆ 7ನೇ ತಾರೀಕು ಬಜೆಟ್ ಒಳಗೆ ನಮ್ಮದು ಏನಪ್ಪ ವರದಿ ಸರ್ಕಾರ ಕಳಿಸ್ಬೇಕು ಜಿಲ್ಲಾಧಿಕಾರಿಗಳಿಗೆ. ನಾವು ಒತ್ತಾಯ ಮಾಡ್ತಾಯಿದ್ವಿ, ಅವ್ರು ಮಾಡಲಿಲ್ಲ ಅಂದರೆ ನಾವು ಧನ್ವಾನ ಮುಷ್ಕರ ನಾವು ಸಮುದಾಯದ ಪ್ರಕಾರ ಈ ರಾಜ್ಯಾದ್ಯಂತ ಮಾಡ್ತೀವಿ. ನಮ್ಮ ಹಕ್ಕನ್ನು ಸಂವಿಧಾನದಲ್ಲಿ ನಮಗೆ ಏನಾದರೂ ರೈಟ್ಸ್ ಇದೆ, ಆ ರೈಟ್ ಪ್ರಕಾರ ನಾವು ಹೋರಾಟ ಮಾಡ್ಲಾಗತ್ತೀವಿ. ಯಾಕಂದರೆ 2005ರಲ್ಲೇ ಇದನ್ನು ಪ್ರಧಾನಮಂತ್ರಿಗಳು 15 ವರ್ಷಗಳ ಜಂಟಿ ಅಧಿವೇಶನದಲ್ಲಿ ರಾಷ್ಟ್ರಪತಿಗಳು ಇದು ಘೋಷಣೆ ಮಾಡಿದ್ದಾರೆ. 2005ರಿಂದ ಇನ್ನು ಹಂಗೆ ನಡೆದದ್ದು. ಬಟ್ ಅದ್ರ ಪ್ರಕಾರ ನಮ್ಮ 15% ಅಮೌಂಟ್ ಸಿಗ್ತಾ ಇಲ್ಲ. ಸರ್ಕಾರದ ಒಂದು ವರ್ಷಕ್ಕೆ ಬಜೆಟ್ ಎಷ್ಟು ಮಾಡ್ತದೆ, 15% ಕೊಡ್ಬೇಕಂತೇಳಿ ಸಂವಿಧಾನದ ಸಂಸತ್ತಿನಲ್ಲಿ ಬಿಲ್ ಪಾಸ್ ಆಗಿದೆ. ಬಟ್ ಬರೀ ಕಾಗದಲ್ಲಿ ನಡೆದದ. ಒಂದು ಯೋಜನೆ ಕೊಟ್ಟರಪ್ಪ ಅಂದ್ರೆ ಸರ್ಕಾರ ಕೊಡ್ತಾರೆ, ಸರ್ಕಾರದವರು ತಮ್ಮ ಏನದ ಒಂದು ಕ್ರಿಯಾಯೋಜನೆ ಮಾಡಿಕೊಂಡು ನಾವೆಲ್ಲ ಮಾಡಿದ್ವಿ ಅಂತಾರೆ. ನಮ್ಗೆ ಅದು ಬೇಕಾಗಿಲ್ಲ. ನಿಜವಾದ ಶಿಕ್ಷಣ ಮತ್ತು ಶಿಕ್ಷಣ ಕೇಂದ್ರಗಳಿಗೆ ಮತ್ತು ತರಬೇತಿ ಮತ್ತು ಸ್ವಯಂ ಉದ್ಯೋಗ ತೊಡಗಲಿಕ್ಕೆ ಸಾಲ ಸೌಲಭ್ಯ ಬಡವರು ಬದುಕಲಿಕ್ಕೆ ಬ್ಯಾಂಕಿನ ಸಾಲ ನೇರವಾಗಿ ಅವ್ರಿಗೆಪ್ಪ ಅಂದ್ರೆ ಅವ್ರಿಗೆ ಇದು ಬ್ಯಾಂಕಿನ ಒಂದು ವ್ಯವಸ್ಥೆ ಮಾಡಬೇಕು ಸರ್ಕಾರದವರು.
ಎಬಾಯ್ ಮುದ್ನಾಳ್ ಅಲಿ ಪಟೇಲ್ ಏನು ಪೋಸ್ಟ್ ಏನು ಸರ್ ಅಖಿಲ ಕರ್ನಾಟಕ ಅಲ್ಪಸಂಖ್ಯಾತ ಸರ್ ನಾವು ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल ना सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972955999 और 8050828793। मैं नानु अब्दुल हमीद इनामदार अखिल कर्नाटक अल्पसंख्यात समाज न्याय सामान्य अवकाश होराटगारर समिति वूटद ना नम जिला मान्य मुख्यमंत्री सिद्रामय्य अवरिगे इवत्तु 15 प्रोग्राम बग्गे वंदु और विषय बग्गे गमनक तंदिद्दीवि ईगागले विषय बग्गे नम्म प्रधान कार्यदर्शी मुद्नाळ अवरु ವಿವರವಾಗಿ ಕೊಟ್ಟಿದ್ದೈತಿ ಇದಕ್ಕೆ ಏನೈತಿ ಮುಂದೆ ಬರುವ ದಿನಗಳಲ್ಲಿ ನಮ್ಮ ಸರ್ಕಾರ ಇದರ ಬಗ್ಗೆ ಕ್ರಮ ಇದು ತಗೋಬೇಕು ಈ ವಿಷಯಗಳನ್ನು ತಮ್ಮ ಗಮನಕ್ಕೆ ತಗೊಂಡು ಇದಕ್ಕೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ತಮ್ಮ ಕಾರ್ಯಕ್ರಮಗಳಿಗೆ ಸೇರಿಸ್ಕೋಬೇಕೆಂದು ನಂದು ವಿನಂತಿ ಮುಸ್ಲಿಮರಿಗೆ ಅಭಿವೃದ್ಧಿಗಾಗಿ 15th ಪ್ರೋಗ್ರಾಮ್ ಅಂಥೇಳಿ ಸುಮಾರು ಹಲವಾರು ದಿವಸಗಳಿಂದ ಇದಕ್ಕೆ ಪೆಂಡಿಂಗ್ ಇಟ್ಟಿದ್ದೈತಿ ಆ ಇದರೊಳಗೆ ಶಿಕ್ಷಣ ಹಾಗೂ ಇದು ಅಂತ ಹೇಳ್ತಾರೆ ನಮ್ಮ ಸಾಮಾಜಿಕ ಚಟಿ ಇದ್ರ ಬೆಳವಣಿಗೆಯಾಗಿ ಸಾಲ ಸೌಲಭ್ಯಗಳು ಇಂಥವು ಇವು ಇದ್ದಾವೆ ಆಮೇಲೆ ITI ಕಾಲೇಜ್ಗಳು ಮದರ್ಸಾಗಳು ಇಂಥ ಇವಕ್ಕೆ ಅಭಿವೃದ್ಧಿಗಾಗಿ ಈ ಬಜೆಟ್ ಒಳಗೆ ಹೆಚ್ಚಿಗೆ ಬಜೆಟ್ ಇದನ್ನು ಮಾಡಿ ಅದ್ರ ಜೊತೆ ಇದಕ್ಕೆ ಇಂಪ್ಲಿಮೆಂಟ್ಲಿನ ಮಾಡಲಿಕ್ಕೆ ಇದು ಆದೇಶ ಮಾಡಬೇಕು ಅಂಥೇಳಿ ಈ ಮುಂದೆ ನಾಳೆ 3ನೇ ತಾರೀಕಿನಿಂದ CM ಅವರು ಇದನ್ನು ನಮ್ಮ ಅಧಿವೇಶನ ನಡೀತಾ ಇದೆ ಅದರೊಳಗೆ ಗಮನಕ್ಕೆ ಈ ವಿಷಯ ಗಮನಕ್ಕೆ ತರಬೇಕು ಅಂತೇಳಿ ತಮ್ಮ ಮಾಧ್ಯಮ ಮಿತ್ರ ಮುಖಾಂತರ ಆಗಲಿ ಮತ್ತು ಯಾವುದೇ ಇದರಲ್ಲಿಂದ ಇದು ನಮ್ಮ ಒಂದು ಮನವಿ ಮುಟ್ಟಿದ ನಂತರ ಅದ್ರ ಬಗ್ಗೆ ಇದರೊಳಗೆ ಚರ್ಚಿಸ್ರಿ ಅಂಥೇಳಿ ಒಂದು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ನನ್ನ ಹೆಸರು ಅಬ್ದುಲ್ ಹಮೀದ್ ಇನಾಮದಾರ್ ಇದರದು ಅಧ್ಯಕ್ಷ ನಾನು ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಡೆ ಸತ್ಯದ ಕಡೆ